ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ಒಂದು ವೀಡಿಯೋದಲ್ಲಿ ನಾನು ಯೂಸ್ ಮಾಡುವಂಥ ಫೋಟೋ ವ್ಯೂಯಿಂಗ್ ಅಪ್ಲಿಕೇಶನ್ನು, ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ನು ಮತ್ತು ವೀಡಿಯೋ ವಾಚಿಂಗ್ ಅಪ್ಲಿಕೇಶನ್ನು ಮತ್ತು ವೀಡಿಯೋವನ್ನು ಎಡಿಟಿಂಗ್ ಮಾಡುವಂಥ ಅಪ್ಲಿಕೇಶನ್ ಮೊಬೈಲ್ನಲ್ಲಿ, ಆ್ಯಂಡ್ರಾಯ್ಡ್ ಡಿವೈಸ್ನಲ್ಲಿ ಈ ಎಲ್ಲ ಅಪ್ಲಿಕೇಶನ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನನ್ನ ಪ್ರಕಾರ ಈ ಒಂದು ಅಪ್ಲಿಕೇಶನ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಅದು ಪ್ಲೇಸ್ಟೋರ್ನಲ್ಲಿ ನನ್ನ ಪ್ರಕಾರ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಮಿಸ್ ಮಾಡಬೇಡಿ, ಕ್ಲಿಕ್ ಮಾಡಿ. ಈಗಲೇ ನೋಟಿಫಿಕೇಶನ್ ಪ್ರತಿಯೊಂದು ಬರುತ್ತೆ ನಿಮಗೆ. ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಎಲ್ಲ ಡಿಸ್ಕ್ರಿಪ್ಷನ್ಗೆ ನೀವು ಫಾಲೋವನ್ನು ಮಾಡ್ಬೋದು. ಮೊದಲಾಗಿ ನಾನು ಯೂಸ್ ಮಾಡುವಂಥ ಫೋಟೋ ವ್ಯೂಯಿಂಗ್ ಅಪ್ಲಿಕೇಶನ್ ಕ್ವಿಕ್ ಪಿಕ್ ಅಂತ, ಇದು ಸದ್ಯಕ್ಕೆ ಪ್ಲೇಸ್ಟೋರ್ನಲ್ಲಿ ಡಿಸಪಿಯರ್ ಆಗಿರುವಂಥದ್ದು. ಹೌದು, ಕಳೆದ 30 ದಿನದಿಂದ ಯಾಕೋ ಪ್ಲೇಸ್ಟೋರಲ್ಲಿ ಕಾಣ್ತಾ ಇಲ್ಲ. ಇದನ್ನು ನೀವು ಗೂಗಲಲ್ಲೂ ಸಹ ಡೌನ್ಲೋಡ್ ಮಾಡ್ಕೊಬೋದು. ಇನ್ನು ನೀವೇನು ಲೈಕ್ ಕ್ಲೀನರ್ ಮಾಸ್ಟರ್ ಅದೇನೆಲ್ಲ ಯೂಸ್ ಮಾಡ್ತೀರಾ, ಆ ಒಬ್ಬ ಡೆವಲಪ್ಪರೇ ಮಾಡಿರುವಂಥ ಒಂದು ಅಪ್ಲಿಕೇಶನ್ ಇದು ಕ್ವಿಕ್ ಪಿಕ್ ಅಂತ. ನಾನು ಏನಕ್ಕೆ ಇದನ್ನು ಯೂಸ್ ಮಾಡ್ತೀನಿ ಅಂತ ಅಂದರೆ, ಇದು ತುಂಬ ಸಿಂಪಲ್, ತುಂಬ ಸಣ್ಣ ಅಪ್ಲಿಕೇಶನ್ನು, ಲೈಕ್ 1 MB ಇರ್ಬೋದು ಅಷ್ಟೇ ಇದು. ಇದರಲ್ಲಿ ನೀವು ಮೊಮೆಂಟ್ಸ್ ಅಂತ ಅಂದರೆ ಡೇಟ್ ವೈಸ್ ಆಟೋಮೆಟಿಕ್ಕಾಗಿ ಸಾರ್ಟ್ ಆಗ್ತಾ ಹೋಗುತ್ತೆ, ಅದನ್ನು ನೀವು ನೋಡ್ಬೋದು. ಮಂತ್ ವೈಸು ಆಟೋಮೆಟಿಕ್ಕಾಗಿ ಇಲ್ಲಿ ಸಾರ್ಟ್ ಆಗಿರ್ಬೋದು ನೋಡ್ಬೋದು, ಅಥವಾ ಫೋಲ್ಡರ್ ವೈಸು ಸಹ ನೀವು ಇದರಲ್ಲಿ ನಿಮಗೆ ಸಿಗುತ್ತೆ. ತುಂಬ ಸಿಂಪಲ್ ಅಪ್ಲಿಕೇಶನು, ತುಂಬ ಫಾಸ್ಟ್ ಓಪನ್ ಆಗುತ್ತೆ, ತುಂಬ ಈಸಿ, ಝೂಮ್ ಎಲ್ಲ ಮಾಡುವಂಥದ್ದು ತುಂಬ ಈಸಿ, ಏನು ಕಾಂಪ್ಲಿಕೇಶನ್ ಇಲ್ಲ, ಆ್ಯಡ್ಸ್ ಯಾವುದು ಬರೋದಿಲ್ಲ. ಮತ್ತು ಇದರ ಜೊತೆಗೆ ನಿಮಗೆ ಏನಾದರೂ ಸೆಲೆಕ್ಟ್ ಮಾಡ್ಕೋಬೇಕು, ನೀವು ಇಲ್ಲಿ ನೋಡ್ತಾ ಇದ್ದಾರೆ ಸೆಲೆಕ್ಟ್ ಮಾಡಬೇಕು, ಸೆಲೆಕ್ಟ್ ಆಲ್ ಅದ್ರ ಬದಲು ನೋಡ್ಬೋದು, ಇಲ್ಲಿಂದ ಇಲ್ಲಿ ತನಕ ನೀವು ಸೆಲೆಕ್ಟ್ ಮಾಡಬೇಕು ಅಂತಂದರೆ ನೋಡ್ಬೋದು ಆಟೋಮೆಟಿಕ್ಕಾಗಿ. ಮೊದಲನೇದೊಂದು ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಗೆ ಎಲ್ಲಿ ತನಕ ಬೇಕು ಅಲ್ಲಿ ತನಕ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಆಟೋಮೆಟಿಕ್ ಅದಿಷ್ಟು ಸೆಲೆಕ್ಟ್ ಆಗುತ್ತೆ. ಮತ್ತು ಶೇರ್ ಮಾಡುವಂಥದ್ದು, ಡಿಲೀಟ್ ಮಾಡುವಂಥದ್ದು, ಮತ್ತು ಕ್ಲೌಡ್ಗೆ ಗೂಗಲ್ ಕ್ಲೌಡ್ ಲೈಕ್ ಸಿಂಕ್ ಲಾಂಕ್ ಸಹ ಇದರಲ್ಲಿ ನೀವು ಮಾಡ್ಬೋದು, ಡೈರೆಕ್ಟ್ ಆಗಿ ಇದರಿಂದ ಅಪ್ಲೋಡ್ ಮಾಡ್ಬೋದು. ಸೊ ನನಗೆ ಈ ಒಂದು ಅಪ್ಲಿಕೇಶನ್ ತುಂಬ ಇಷ್ಟ, ತುಂಬ ಸಿಂಪಲ್ ಅಪ್ಲಿಕೇಶನ್, ತುಂಬ ಸಣ್ಣ ಅಪ್ಲಿಕೇಶನ್ನು, ಪರ್ಫೆಕ್ಟ್ ಫಾರ್ ಈ ಒಂದು ಫೋಟೋನ ವ್ಯೂ ಮಾಡೋದಕ್ಕೆ ಅಂತ ನನಗೆ ಅನಿಸುತ್ತೆ. ಇನ್ನು ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ನಾನು ಯೂಸ್ ಮಾಡುವಂಥದ್ದು ನಿಮಗೆಲ್ಲ ಗೊತ್ತಿರ್ಬೋದು, ನೀವು ತುಂಬ ಜನ ಯೂಸ್ ಮಾಡಿರ್ತೀರ, ಪಿಕ್ಸಾರ್ಟ್ ಅಂತ ಈ ಒಂದು ಅಪ್ಲಿಕೇಶನ್ನು. ಪಿಕ್ಸಾರ್ಟ್ ತುಂಬ ಹಳೆ ಅಪ್ಲಿಕೇಶನು, ಸುಮಾರು ನಾನೊಂದು 6-7 ವರ್ಷದಿಂದ ಯೂಸ್ ಮಾಡ್ತಿದ್ದೀನಪ್ಪ ಈ ಒಂದು ಅಪ್ಲಿಕೇಶನ್ ಅನಿಸುತ್ತೆ. ಈಗೆಲ್ಲ ಅದು ಇದು ಆ್ಯಡ್ಸ್ ಅದು ಇದು ಎಲ್ಲ ಏನೇನೋ ಬರೋಕ್ಕೆ ಶುರು ಆಗಿಬಿಟ್ಟಿದೆ ಪಿಕ್ಸಾರ್ಟಲ್ಲಿ. ಬಟ್ ಸ್ಟಿಲ್ ನನಗೆ ಒಂದು ಬೇಸಿಕ್ ಫೋಟೋ ಎಡಿಟಿಂಗಿಗೆ ತುಂಬ ಸಾಕು ಅನಿಸುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದರಲ್ಲಿ ಕೊಲಾಜ್ ಕೂಡ ಮಾಡ್ಬೋದು, ಬ್ಯಾಕ್ಗ್ರೌಂಡ್ಸು ಏನೇನೋ ಇದೆ ಇದರಲ್ಲಿ, ಹೊಸದಾಗಿ ಕ್ಯಾಮ್ರಾ ಅಪ್ಲಿಕೇಶನ್ ಸಹ ಇದರಲ್ಲೇ ಇದೆ. ನಾನು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ತೀನಿ ನೋಡ್ಬೋದು, ಮೇಲ್ಗಡೆ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ತುಂಬ ಆ್ಯಡ್ಸ್ ಬರೋಕ್ಕೆ ಶುರುವಾಗಿದೆ. ಈಗಂತೂ ಈ ಒಂದು ಫೋಟೋವನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ನೋಡ್ಬೋದು, ಇಲ್ಲಿ ಟೂಲ್ಸಲ್ಲಿ ನಿಮಗೆ ತುಂಬ ಫೀಚರ್ಗಳು ಸಿಗುತ್ತೆ. ನಿಮಗೆ ನೀವು ಆಲ್ಮೋಸ್ಟು ಕಂಪ್ಯೂಟರ್ ಎಡಿಟ್ ಮಾಡೋ ರೀತಿ ಇದರಲ್ಲಿ ನೀವೆಲ್ಲ ಎಡಿಟ್ ಮಾಡ್ಬೋದು, ತುಂಬ ಫೀಚರ್ ಒಂದು ಸಲ ಚೆಕ್ ಮಾಡಿ ನೋಡಿ, ನೀವಿನ್ನೂ ಯೂಸ್ ಮಾಡ್ತಿಲ್ಲ ಈ ಒಂದು ಅಪ್ಲಿಕೇಶನ್ ಅಂತ. ನಾನು ಬೇಸಿಕ್ ಎಡಿಟಿಂಗಿಗೆ ಇದರಲ್ಲಿ ತಂಬ್ನೇಲ್ ಕೂಡ ಇದರಲ್ಲೇ ಮಾಡಿ, ನಾನು ಯೂಟ್ಯೂಬ್ ತಂಬ್ನೇಲ್ ಒಂದೊಂದು ಸಲ ಈ ಅಪ್ಲಿಕೇಶನಲ್ಲೇ ಮಾಡಿದ್ದೀನಿ. ಸೊ ಸಿಂಪಲ್ ಸ್ಟಿಕ್ಕರ್ಸ್ ಸಿಗುತ್ತೆ ನಿಮಗೆ, ಬ್ಯೂಟಿಫೈ ಮಾಡೋದು, ಎಫೆಕ್ಟ್ಸ್ ಕೆಲವೊಂದು ಎಫೆಕ್ಟ್ಸ್ಗಳಿದೆ, ಕ್ರಾಪು, ಟೆಕ್ಸ್ಟು, ಏನು ಬೇಕಾದರೂ ಆ್ಯಡ್ ಮಾಡ್ಬೋದು ಇದರಲ್ಲಿ ನೀವು. ತುಂಬ ಚೆನ್ನಾಗಿದೆ ಬ್ಯಾಕ್ಗ್ರೌಂಡನ್ನು, ಮಾಸ್ಕ್ ಆಲ್ಮೋಸ್ಟ್ ಫೋಟೋಶಾಪಲ್ಲಿರುವಂಥ ಸ್ವಲ್ಪ ಫೀಚರ್ಗಳು, ಬೇಸಿಕ್ ಫೀಚರ್ಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಓವರಾಲ್ ಈ ಒಂದು ಅಪ್ಲಿಕೇಶನ್ ನಾನು ಯೂಸ್ ಮಾಡ್ತೀನಿ, ಒಂದು ಸಲ ಚೆಕ್ ಮಾಡಿ ನೋಡಿ, ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ನಾನು ಕೊಡ್ತೀನಿ. ಇದಾದ ನಂತರ ನಾನು ಯೂಸ್ ಮಾಡುವಂಥ ವೀಡಿಯೋ ವಾಚಿಂಗ್ ಅಪ್ಲಿಕೇಶನ್ ಯಾವುದಪ್ಪ ಅಂದರೆ, ಈ ಮುಂಚೆ ನಾನು MX ಪ್ಲೇಯರ್ ಅಂತ ನಿಮಗೆ ಗೊತ್ತಿರ್ಬೋದು, MX ಪ್ಲೇಯರ್ನ ಯೂಸ್ ಮಾಡ್ತಾ ಇದ್ದೆ, ಇದೀಗ ನಾನು ಅದನ್ನು ಚೇಂಜ್ ಮಾಡಿದ್ದೀನಿ. ನಾನು ಈಗ ಯೂಸ್ ಮಾಡುವಂಥ ಒಂದು ಅಪ್ಲಿಕೇಶನ್ ವೀಡಿಯೋ ವಾಚಿಂಗಿಗೆ VLC. VLC ಆಲ್ಮೋಸ್ಟ್ ಎಲ್ಲ ಫಾರ್ಮೆಟನ್ನು ಪ್ಲೇ ಮಾಡುತ್ತೆ, ಎಲ್ಲ ಫಾರ್ಮೆಟ್. ಆದರೆ MX ಪ್ಲೇಯರ್ ಕೆಲವೊಂದು ಫಾರ್ಮೆಟನ್ನು ಪ್ಲೇ ಮಾಡೋದಿಲ್ಲ. ಆ ರೀಸನ್ಗೆ ನಾನು VLCಯನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ತುಂಬ ಕ್ರೇಜಿ ಅಪ್ಲಿಕೇಶನ್ನು, ಇದರಲ್ಲಿ ಯಾವುದೇ ಒಂದು ಆ್ಯಡ್ಸ್ ಬರೋಲ್ಲ ನಿಮಗೆ. ಇದೊಂದು ರೀತಿ ಆ್ಯಡ್ಸ್ ಫ್ರೀ ಕಂಪ್ಲೀಟ್ಲಿ, ನೀವು ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ಆಟೋಮೆಟಿಕ್. ಇದರಲ್ಲಿ ಸಪ್ರೇಟಲ್ಲಿ ಆಟೋಮೆಟಿಕ್ ಡೌನ್ಲೋಡ್ ಮಾಡ್ಕೊಬೋದು. ಒಂದು ವೀಡಿಯೋ ಅಪ್ಲೈ ಇದು ಮಾಡ್ತಿದ್ದೀರಾ ಅಂತಂದರೆ ಸಪ್ರೇಟಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಸಪ್ರೇಟಲ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅವನು ಸಪ್ರೇಟಲ್ ಏನಾದರೂ ಅವರ ಸರ್ವರ್ಲಿದೆ ಅಂತಂದರೆ ಆಟೋಮೆಟಿಕ್ ಆ ಒಂದು ಸಪ್ರೇಟಲ್ಲನ್ನು ಡೌನ್ಲೋಡ್ ಮಾಡ್ಕೊಳ್ಳುತ್ತೆ. ತುಂಬ ಒಳ್ಳೆ ಫೀಚರ್ ಇದು. ಇದು MX ಪ್ಲೇಯರ್ಲ್ಲೂ ಸಹ ಇತ್ತು ಅಂತ ಅನ್ಕೋತೀನಿ, ಬಟ್ ಸ್ಟಿಲ್ ಇದರಲ್ಲಿ ತುಂಬ ಚೆನ್ನಾಗಿದೆ. ಆಟೋಮೆಟಿಕ್ ಸಿಂಕ್ ಆಗುತ್ತೆ, ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ. ಸೊ ಈ ಅಪ್ಲಿಕೇಶನ್ ವೀಡಿಯೋ ವ್ಯೂಯಿಂಗ್ಗೆ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ನಾನು ಯೂಸ್ ಮಾಡುವಂಥ ಒಂದು ಲೈಕ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಯಾವುದಪ್ಪ ಅಂತಂದರೆ ಪವರ್ ಡೈರೆಕ್ಟ್. ಇದಲ್ಲದೆ ಬೇರೆ ಬೇರೆ ಸಾಫ್ಟ್ವೇರ್ಗಳು ಸಹ ಇದೆ. ನನಗೆ ಪವರ್ ಡೈರೆಕ್ಟ್ ತುಂಬ ಇಷ್ಟ. ನಾನು ಪವರ್ ಡೈರೆಕ್ಟ್ನ PCಯಲ್ಲೂ ಸಹ ಯೂಸ್ ಮಾಡಿದ್ದೀನಿ. ಇದರಲ್ಲಿ ತುಂಬ ಬೇಸಿಕ್, ತುಂಬ ಈಸಿ, ತುಂಬ ಈಸಿಯಾಗಿ ರೆಂಡರ್ ಮಾಡುವಂಥದ್ದು ಎಲ್ಲ ಸಿಂಪಲ್ ಆಗಿದೆ. ನಿಮ್ಗೆ ಇದು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಾನು ತುಂಬ ವೀಡಿಯೋನ ಇದರಲ್ಲಿ ಎಡಿಟ್ ಮಾಡಿಬಿಟ್ಟಿದ್ದೀನಿ. ನಾನು ನೀವು ನೋಡ್ತಾ ಇದ್ದೀರಾ, ಇದು ಆಟೋಮೆಟಿಕ್ ಸೇವ್ ಆಗಿಬಿಡುತ್ತೆ. ನೀವು ಎಡಿಟ್ ಮಾಡಿದಿರಿ ಅಂತಂದರೆ ಒಂದು ಪ್ರಾಜೆಕ್ಟ್ ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ. ನಾನು ನ್ಯೂ ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಅಂದರೆ, ನಿಮಗೆ ವರ್ಟಿಕಲ್ ಬೇಕಂದರೆ ಲ್ಯಾಂಡ್ಸ್ಕೇಪ್ ಬೇಕಾ, ಪೋರ್ಟ್ರೇಟ್ ಬೇಕಾದರೆ ಕೇಳುತ್ತೆ ಪೋರ್ಟ್ರೇಟ್ ಕೊಡ್ತೀನಿ. ಇದಾದ ನಂತರ ನೀವು ಇಲ್ಲಿ ನೋಡು ಲ್ಯಾಂಡ್ಸ್ಕೇಪ್ ಕೊಟ್ಟೆ ಸರ್. ಇದಾದ ನಂತರ ನೀವು ಯಾವುದೇ ಒಂದು ಫೋಟೋವನ್ನು, ನಿಮಗೆ ಫೋಟೋ ಬೇಕು ಅಂತಂದರೆ ಫೋಟೋ ಅಥವಾ ನೀವೇನು ವೀಡಿಯೋ ಶೂಟ್ ಮಾಡಿರ್ತೀರ, ಒಂದು ವೀಡಿಯೋವನ್ನು ಏನು ಬೇಕಾದರೂ ನೀವು ಇದರಲ್ಲಿ ಆ್ಯಡ್ ಮಾಡ್ಕೊಬೋದು. ಆ್ಯಡ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇಲ್ಲಿಗೆ ಬರುತ್ತೆ.
ಎಲ್ಲ ಎಫೆಕ್ಟ್ಸ್ಗಳು ನಿಮ್ಗೆ ಸಿಗುತ್ತೆ ಅದರಲ್ಲಿ, ನೀವಿಲ್ಲಿ ನೋಡ್ಬೋದು. ಎಫೆಕ್ಟ್ಸ್ಗಳಾಗಿರ್ಬೋದು, ಕಟ್ ಸ್ಪ್ಲಿಟ್ ಮಾಡೋದಕ್ಕಾಗಿರ್ಬೋದು, ಅಥವಾ ನೋಡ್ಬೋದು ಇಲ್ಲಿ ಬೇರೆ ಬೇರೆ ವೀಡಿಯೋಗಳನ್ನ ಆ್ಯಡ್ ಮಾಡೋದಕ್ಕಾಗಿರ್ಬೋದು. ನೀವು ಕ್ರಾಪ್ ಮಾಡ್ಬೋದು ಬೇಕಾದರೆ ಇದರಲ್ಲಿ, ಕಲರ್ ಚೇಂಜ್ ಮಾಡ್ಬೋದು, ಫ್ಲಿಪ್ ಮಾಡ್ಬೋದು, ಸ್ಪೀಡ್ ಅಂದರೆ ಫಾಸ್ಟಾಗಿ ಫಾಸ್ಟ್ ಮೂವ್ ಆಗತ್ತೆ ಅಥವಾ ಸ್ಲೋ ಮೋಷನ್, ಅದು ಸಹ ಮಾಡ್ಬೋದು. ರಿವೈಂಡ್ ಉಲ್ಟಾ ಮಾಡ್ಬೋದು. ವಾಲ್ಯೂಮ್ ನಿಮಗೆ ಒಂದು ಕಮ್ಮಿ ಬೇಕು ಅಂದರೆ ಆ ಒಂದು ವೀಡಿಯೋದಲ್ಲಿರುವಂಥ ವಾಲ್ಯೂಮನ್ನು ಕಮ್ಮಿ ಮಾಡಬೇಕು, ಇನ್ನೊಂದು ಲೇಯರಿಗೆ ಹಾಕಿ ಅದರಲ್ಲಿ ಜಾಸ್ತಿ ಮಾಡೋದು, ಆ ರೀತಿ ಕೂಡ ನೀವು ಮಾಡ್ಬೋದು. ಇದರಲ್ಲಿ ತುಂಬ ತುಂಬ ಎಫೆಕ್ಟ್ ಇದೆ, ನೀವು ನೋಡ್ಬೋದು. ಎಫೆಕ್ಟ್ಸ್ ಹೋದರೆ ಇದರಲ್ಲಿ ಬೇರೆ ಬೇರೆ ಲೈಕ್ ನೀವು ನೋಡ್ತಾ ಇದ್ದೀರಾ ಲೈಕ್ ಎಫೆಕ್ಟ್ಸ್ಗಳು, ಲೈಕ್ ವಾಟರ್ ಎಫೆಕ್ಟ್ ಅದು ಇದು ಏನೇನೋ ಇದೇನೆ. ಈ ಒಂದು ಅಪ್ಲಿಕೇಶನನ್ನು ಚೆಕ್ ಮಾಡಿ ನೋಡಿ, ಇದರ ಒಂದು ಲಿಂಕನ್ನು ಸಹ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಇದು ಬೇಸಿಕ್ ಎಡಿಟಿಂಗ್ಗೆ ತುಂಬ ಈಸಿ ಇದೆ, ತುಂಬ ಸಿಂಪಲ್ ಆಗಿದೆ, ರೆಂಡರ್ ಮಾಡ್ಬೋದು ಆರಾಮ್ ಆಟೋಮೆಟಿಕ್ಕಾಗಿ 1080p ತನಕ. ಸೊ ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ವೇಟಿಂಗ್. ಇದು ಬಿಟ್ಟು ಬೇರೆನೂ ಇದೆ, ಬಟ್ ನಾನು ಪ್ರಿಫರ್ ಮಾಡೋವಂಥದ್ದು, ನಾನು ಯೂಸ್ ಮಾಡುವಂಥದ್ದು ಈ ಒಂದು ಅಪ್ಲಿಕೇಶನ್. ಇದಿಷ್ಟು ಯಾರಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದಿಷ್ಟು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ಲೈಕ್ ಮಾಡಿ. ಇಷ್ಟ ಆಗಿದ್ರೆ ನನ್ನ ಪ್ರಕಾರ ಒಂದು 3000 ಲೈಕ್ ಮಾಡ್ತೀರಾ ಏನಾದರೂ ಈ ಒಂದು ವೀಡಿಯೋಗೆ. 3000 ಲೈಕ್ಸ್ ಟಾರ್ಗೆಟ್, ನೋಡೋಣ ಇಲ್ಲಿ ತನಕ ಎಷ್ಟು ನೋಡ್ತಿರ್ತಾರೋ ಗೊತ್ತಿಲ್ಲ. ಲೈಕ್ ಮಾಡಿ ಇಷ್ಟ ಆಗಿದ್ರೆ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ತುಂಬ ಇಂಪಾರ್ಟೆಂಟು. ಯೂಟ್ಯೂಬ್ ಅವ್ರು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಕಳಿಸ್ತಿಲ್ಲ ರೀಸೆಂಟ್ ಡೇಸಲ್ಲಿ. ಬೆಲ್ ಐಕನ್ ಕ್ಲಿಕ್ ಮಾಡಿ, ಪ್ರತಿಯೊಂದು ವೀಡಿಯೋಗೂ ನೋಟಿಫಿಕೇಶನ್ ಬರುತ್ತೆ, ಪ್ರತಿಯೊಂದು ಸಲ ಒಂದು ಹೊಸ ಇನ್ಫಾರ್ಮೇಷನ್ನ ತಿಳ್ಕೊತೀರಾ ನೀವು. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ.